ಯಜಮಾನ ಯಜಮಾನ ಸಿನಿಮಾ ಇನ್ನು 8 ದಿನಗಳಲ್ಲಿ ಬಿಡುಗಡೆಯಾಗ್ತಿದೆ. ಆ ಸಿನಿಮಾ ನೋಡುವ ಮುನ್ನ ಆ ಟೈಟಲ್ ನಲ್ಲಿ ಇರುವ ವಿಷಯವನ್ನ ತಿಳಿಸಿದ್ದಾರೆ ಗೀತ ರಚನೆಕಾರ ಕವಿರಾಜ್. ಯಜಮಾನ ಚಿತ್ರದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಕವಿರಾಜ್ ಯಜಮಾನ ಎಂಬ 4 ಅಕ್ಷರದಲ್ಲಿಯೇ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ. ಜನ ಈ ಸಿನಿಮಾ ಮೆಚ್ಚುತ್ತಾರೆ, ಜಯ ಸಿನಿಮಾಗೆ ಜಯ ಸಿಗುತ್ತದೆ, ಜಮಾ ನಿರ್ಮಾಪಕರ ಖಾತೆಯ ಹಣ ಜಮಾ ಆಗುತ್ತದೆ, ಜಮಾನ ಯಜಮಾನನನ್ನ ಮೆಚ್ಚುತ್ತದೆ ಎಂದು 4 ಅಕ್ಷರವನ್ನ ಇಟ್ಕೊಂಡು ಆಟ ಆಡಿದ್ದಾರೆ. ಕವಿರಾಜ್ ಅವರ ಪದಗಳ ಆಟವನ್ನ ಕಂಡು ದರ್ಶನ್ ಕೂಡ ಚಪ್ಪಾಳೆ ತಟ್ಟಿದ್ದಾರೆ. ಅಂದಹಾಗೆ ದರ್ಶನ್ ಅವರ ಅನೇಕ ಸಿನಿಮಾಗಳಿಗೆ ಕವಿರಾಜ್ ಹಾಡನ್ನ ಬರೆದಿದ್ದಾರೆ. ಯಜಮಾನದ ಒಂದು ಮುಂಜಾನೆ ಹಾಡಿಗೆ ಸಹ ಕವಿರಾಜ್ ಸಾಹಿತ್ಯವಿದೆ. ಈ ಹಾಡಿಗೆ 50 ಪಲ್ಲವಿಗಳನ್ನ ಬರೆದಿದ್ದು ಕೊನೆಗೆ 1 ಪಲ್ಲವಿಯನ್ನ ಹರಿಕೃಷ್ಣ ಆಯ್ಕೆ ಮಾಡಿಕೊಂಡರಂತೆ. ಇನ್ನು ಯಜಮಾನ ಸಿನಿಮಾ March 1 ರಿಲೀಸ್ ಆಗ್ತಿದೆ. ಯಜಮಾನನಿಗೆ ಅಂದ್ರೆ ದರ್ಶನ್ಗೆ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ತಾನ್ಯಾ ಹೋಪ್ ನಟಿಸುತ್ತಿದ್ದಾರೆ. ಶೈಲಜಾ ನಾಗ್ ಬಿ ಸುರೇಶ್ ದಂಪತಿ ಯಜಮಾನ ಸಿನಿಮಾಕ್ಕೆ ಬಂಡವಾಳವನ್ನ ಹಾಕ್ತಿದ್ದಾರೆ. ಪಿ ಕುಮಾರ್ ವಿ ಹರಿಕೃಷ್ಣ ಅವರ ನಿರ್ದೇಶನ ಈ ಚಿತ್ರಕ್ಕಿದೆ. ಜೊತೆಗೆ ಸಂತೋಷ್ ಆನಂದರಾಮ್, ಚೇತನ್, ಯೋಗರಾಜ್ ಭಟ್ ಯಜಮಾನ ಸಿನಿಮಾದ ಒಂದೊಂದು ಹಾಡನ್ನ ಬರೆದಿದ್ದಾರೆ. ಹೀಗಾಗಿ ಈ ಚಿತ್ರಕ್ಕೆ 10 ಹೆಚ್ಚು ನಿರ್ದೇಶಕರು ಕೆಲಸ ಮಾಡಿದ್ದಾರೆ. ಅಭಿಮಾನಿಗಳು ಕೂಡ ಈ ಚಿತ್ರ ನೋಡೋದಕ್ಕೆ ತುದಿಗಾಲಲ್ಲಿ ಕಾಯ್ತಿದ್ದಾರೆ. February 23 ಆನ್ಲೈನ್ ನಲ್ಲಿ ಯಜಮಾನ ಸಿನಿಮಾದ ಟಿಕೆಟ್ ಸಿಗಲಿದೆ.